ನಾಟ್ ಜಸ್ಟ್ ಸ್ಪೈಸಸ್ಗೆ ಎಲ್ರಿಗೂ ಸ್ವಾಗತ. ಇವತ್ತು ನಾನು ಆರೋಗ್ಯಕರ ಪಾನೀಯಗಳನ್ನು ಮಾಡಿ ತೋರಿಸ್ತಾ ಇದ್ದೇನೆ. ಇದರಲ್ಲಿ ನೀವು ನಿಮ್ಮದು ಖಾಲಿ ಒಂದು ತೂಕವನ್ನು ಇಳಿಸಲು ನೀವು ಇದನ್ನು ಮಾಡುವುದಾದರೆ ಇದರಲ್ಲಿ ನೀವು ತರಕಾರಿಗಳನ್ನು ಜಾಸ್ತಿ ಬಳಸಿ, ಇಲ್ಲವಾದರೆ ಖಾಲಿ ಆರೋಗ್ಯ ದೃಷ್ಟಿಯಲ್ಲಾದರೆ ನೀವು ಹಣ್ಣು ಹಂಪಲನ್ನು ಜಾಸ್ತಿ ಬೆರೆಸಿ. ಒಟ್ಟಾರೆ ಹೇಳುವುದಾದರೆ 80-20 ಅನುಪಾತದಲ್ಲಿ ಈ ಪಾನೀಯಗಳನ್ನು ನೀವು ಮಾಡಬೇಕಾಗ್ತದೆ. ಬನ್ನಿ, ಯಾವ ತರ ಮಾಡೋದು ನೋಡುವ. ಮೊದಲನೇದಾಗಿ ABC ಜ್ಯೂಸ್ ನೋಡಿ. ಈ ಜ್ಯೂಸಿಗೆ ನಾನು 1 ಆ್ಯಪಲ್ ಮತ್ತು ಕ್ಯಾರೆಟ್ ಹಾಗೂ ಬೀಟ್ರೂಟ್ ಇವುಗಳನ್ನು ಚೆನ್ನಾಗಿ ತೊಳೆದು ತುಂಡು ಮಾಡಿ ಜ್ಯೂಸ್ ಮಾಡಿದ್ದೀನಿ. ಇದಕ್ಕೆ ಒಂದು ಸಣ್ಣ ತುಂಡು ನಿಮ್ಮದು ಶುಂಠಿ ಹಾಗೂ ಬೇಕಾದಷ್ಟು ನಿಮಗೆ ನೀರು ಹಾಕಿ ಇದನ್ನು ಗ್ರೈಂಡ್ ಮಾಡಿದರೆ ಆಯಿತು ಅಷ್ಟೇ. ಇದು ಆರೋಗ್ಯ ದೃಷ್ಟಿಯಲ್ಲಿ ತುಂಬ ಒಳ್ಳೆಯದು, ಆದರೆ ಮಧುಮೇಹಿಗಳು ಇದನ್ನು ಸ್ವಲ್ಪ ನಿರ್ಲಕ್ಷಿಸುವುದು ಒಳ್ಳೆಯದು. ಇತರರಿಗೆ ಇದು ಆರೋಗ್ಯಕರ ಒಂದು ಪಾನೀಯ. ಎರಡನೇದು ರೆಡ್ ಡಿಟಾಕ್ಸ್ ಡ್ರಿಂಕ್. ಇದು ದಾಳಿಂಬೆ ಹಣ್ಣು ಆಮೇಲೆ ಶುಂಠಿ ಹಾಗೂ ಲಿಂಬೆ ರಸವನ್ನು ಹಾಕಿ ಮಾಡುವಂಥದ್ದು ಒಂದು ಪಾನೀಯ. ಇದಕ್ಕೆ ಬೇಕಾದಷ್ಟು ನೀರು ಹಾಕಿ ನೀವು ನೋಡಿ ಈ ಥರ ಮಾಡಿದರೆ ಆಯಿತು. ಇದು ಎಲ್ರಿಗೂ ಸೂಕ್ತ, ಯಾರು ಬೇಕಾದರೂ ಇದನ್ನು ಸವಿಬೋದು. ಮೂರನೇದಾಗಿ ಈ ಗ್ರೀನ್ ಜ್ಯೂಸ್. ಇದರಲ್ಲಿ ನಾನು ನೋಡಿ ಮುಳ್ಳು ಸೌತೆ, ದ್ರಾಕ್ಷಿ ಹಾಗೂ ನಿಮ್ಮದು ಕ್ಯಾರೆಟ್ ಹಾಕಿದ್ದೇನೆ, ಆಮೇಲೆ ಪುದೀನ ಸೊಪ್ಪು ಹಾಕಿದ್ದೇನೆ ಸ್ವಲ್ಪ, ಆಮೇಲೆ ಶುಂಠಿ ಹಾಗೂ ಲಿಂಬೆ ರಸ ಇಷ್ಟನ್ನು ಬೆರೆಸಿ ನಾನು ಇದನ್ನು ಮಾಡಿದ್ದೇನೆ. ನೋಡಿ ಇಂಥ ಪಾನೀಯಗಳು ಯಾಕೆ ಎಂಬುದಾಗಿ ನಿಮ್ಮದು ನಿಮ್ಮ ಮನಸ್ಸಲ್ಲಿ ಬರ್ಬೋದು. ಈ ಪಾನೀಯಗಳು ಏನು ಮಾಡುತ್ತೇವೆ ಅಂದರೆ ನಮ್ಮ ದೇಹದಲ್ಲಿರುವ ಜಿಡ್ಡಿನ ಅಂಶವನ್ನೆಲ್ಲ ಹೊರಗಾಗ್ತದೆ ಮತ್ತು ನಮಗೆ ಆರೋಗ್ಯವನ್ನು ನಮ್ಮ ಆರೋಗ್ಯ ವೃದ್ಧಿಸುತ್ತದೆ. ಹಾಗಾಗಿ ದಿನಾಲೂ 1 ಕಪ್ನಷ್ಟು ಇಂಥ ಪಾನೀಯಗಳನ್ನು ಕುಡಿಯುವುದರಿಂದ ನಮ್ಮ ಆರೋಗ್ಯ ಯಾವಾಗಲೂ ಒಳ್ಳೆಯದಾಗಿ ಇರ್ತದೆ. ಇವಾಗ ಬೂದಿಕಾಯಿ ಕುಂಬಳಕಾಯಿ ಪಾನೀಯ ನೋಡಿ. ಇದರಲ್ಲಿ ಈ ಕುಂಬಳಕಾಯನ್ನು ಚೆನ್ನಾಗಿ ತೊಳೆದು ಕತ್ತರಿಸಿ ಅದಕ್ಕೆ ಬೇಕಾದಷ್ಟು ನೀರು ಹಾಕಿ ನಾನು ಗ್ರೈಂಡ್ ಮಾಡಿದ್ದೇನೆ ಅಷ್ಟೇ. ಇದು ಇದಕ್ಕೆ ಬೇರೆ ಏನು ಶುಂಠಿ ಆಗಲಿ ಲಿಂಬೆ ರಸ ಏನು ಬೇಡ. ಇದು ಇಷ್ಟೇ ಮಾಡಲು ತುಂಬ ಸೂಕ್ತ, ಸುಲಭ. ಕೊನೆಯದಾಗಿ ಈ ಲಿಂಬೆ ಹಣ್ಣಿನ ಪಾನೀಯ. ಇದಕ್ಕೆ 1 ಗ್ಲಾಸ್ ನೀರಿಗೆ ನೋಡಿ ಇದು ಬೇಸಿಲ್ ಸೀಡ್ಸ್ ಅಂದರೆ ಕಾಮಕಸ್ತೂರಿ ಬೀಜ ಅಂತ ಹೇಳ್ತಾರೆ, ಅದು ಹಾಕಿ ನೀರು ಹಾಕಿ 1-10 ನಿಮಿಷದ ನಂತರ ಇದಕ್ಕೆ ಲಿಂಬೆ ಹಣ್ಣನ್ನು ಬೆರೆಸೋದು ಅಷ್ಟೇ. ನೋಡಿ ಇಂಥ ಪಾನೀಯಗಳು ನಮಗೆ ಅಗತ್ಯ, ಯಾಕಂದರೆ ನಾವು ಕರಿದ ಪದಾರ್ಥಗಳಿರ್ಬೋದು ಇಲ್ಲಾದರೆ ಕೊಬ್ಬಿನ ಆಹಾರವನ್ನು ನಾವು ತಿಂತಾ ಇರ್ತೇವಲ್ವ, ಅಂತಹ ಜಿಡ್ಡಿನ ಪದಾರ್ಥಗಳು ನಮ್ಮ ದೇಹದಿಂದ ಹೊರಗಾಕಬೇಕಾದ್ರೆ ಇಂಥ ಪಾನೀಯಗಳು ನಮಗೆ ಅಗತ್ಯ ಎನ್ನುವುದು ನನ್ನ ಭಾವನೆ. ಇಂತಹ ಪಾನೀಯಗಳನ್ನು ಖಾಲಿ ಹೊಟ್ಟೆಗೆ ಬೆಳಗ್ಗಿನ ಜಾವ ಕುಡಿದಲ್ಲಿ ತುಂಬ ಪರಿಣಾಮಕಾರಿ.